ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿಂಗರಾಜು ಸರ್ ನನ್ನ ಅಕಾಡೆಮಿಯ ಪ್ಲಸ್ ಎಜುಕೇಟರ್ ಎಸ್ ಸ್ನೇಹಿತರೆ ನೋಡ್ಬೋದು ಇಲ್ಲಿ ನನ್ನ ಅಕಾಡೆಮಿಯಲ್ಲಿ ನನ್ನ ಅಕಾಡೆಮಿಯಲ್ಲಿ ಈ ಒಂದು ನನ್ನ ಪ್ರತಿದಿನದ ಕ್ಲಾಸು ಓಕೆ ಎ ಎ ಎಸ್ಸು ಮತ್ತು ಐ ಎ ಎಸ್ಗೆ ಕ್ವಾಲಿಟಿ ಮತ್ತು ಎಕನಾಮಿಕ್ಸ್ ಕ್ವಶನ್ಸ್ಗಳು ಹೇಗೆ ಬಂದಿದ್ದಾವೆ ಮತ್ತು ಯಾವ ರೀತಿ ಟ್ರೆಂಡ್ ಇರುತ್ತೆ ಅನ್ನೋದನ್ನ ನಾನು ಪ್ರತಿದಿನ ಚರ್ಚೆ ಮಾಡ್ತೀನಿ ಪ್ರತಿದಿನ ಒಂಬತ್ತುವರೆಗೆ ನನ್ನ ಕ್ಲಾಸ್ ಇರುತ್ತೆ ಎಲ್ಲರೂ ಕೂಡ ಓಕೆ ಈ ಒಂದು ಕ್ಲಾಸಿನ ಅನುಕೂಲವನ್ನು ಪಡೆದುಕೊಡ್ರಿ ನಿಮ್ಮ ಒಂದು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಏನಿದೆ ಕರ್ನಾಟಕ ಪಿ ಎಸ್ ಸಿ ಕೆಟಗರಿ ಯೂಟ್ಯೂಬ್ ಚಾನೆಲ್ ಅದರಲ್ಲಿ ಪ್ರತಿದಿನ ಒಂಬತ್ತು ಒಂಬತ್ತು ವರದಿಯಿಂದ ನನ್ನ ಕ್ಲಾಸ್ ಇರುತ್ತೆ ಓಕೆ ಸೊ ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷ ಈ ಒಂದು ಕ್ಲಾಸಲ್ಲಿ ನಿಮಗೆ ಕೆ ಪಿ ಎಸ್ ಸಿ ಕೆ ಎಕ್ಸಾಮ್ಸ್ ಆಗಿರ್ಬೋದು ಕೆ ಪಿ ಎಸ್ ಸಿಯಿಂದ ಕಂಡಕ್ಟ್ ಮಾಡಿರ್ತಕ್ಕಂಥ ಬಹುತೇಕ ಎ ಗ್ರೇಡ್ ಬಿ ಗ್ರೇಡ್ ಹುದ್ದೆಗಳು ಸಿ ಗ್ರೇಡ್ ಹುದ್ದೆಗಳಿಗೆ ಯಾವ ರೀತಿ ಎಕನಾಮಿಕ್ಸ್ ಮತ್ತು ಪಾಲಿಟಿ ಕ್ವಶನ್ಸ್ ಅನ್ನು ಚರ್ಚೆ ಮಾಡ್ತಾನೆ ಅಂತ ಹೇಳಿ ಕೇಳಿದ್ದಾನೆ ಅನ್ನೋದನ್ನ ಚರ್ಚೆ ಮಾಡ್ತೀನಿ ಓಕೆ ಸೊ ಒಂದು ದಿನ ಎಕನಾಮಿಕ್ಸ್ ಇನ್ನೊಂದು ದಿನ ಪಾಲಿಟಿ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀನಿ ಎಸ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ನಿಮಗೆ ನಾನು ಧ್ವನಿ ಕೇಳಿಸ್ತಾ ಇದೆ ಎಸ್ ಬಸವರಾಜ್ ನಮಸ್ತೆ ನಮಸ್ತೆ ಎಸ್ ಇವತ್ತು ಎಕನಾಮಿಕ್ಸ್ ಕ್ವಶನ್ಸ್ ತಗೊಳ್ಳೋಣ ಸ್ನೇಹಿತರೆ ಎಕನಾಮಿಕ್ಸ್ ಕ್ವಶನ್ಸ್ ಓಕೆ ಎಲ್ಲರಿಗೂ ಕೂಡ ಅಕಾಡೆಮಿ ಒಂದು ಯೂಟ್ಯೂಬ್ ಗೆ ಸ್ವಾಗತ ಎಸ್ ನೋಡಿ ಸ್ನೇಹಿತರೆ ಇಲ್ಲಿ ಎಸ್ ಅಲ್ಲಿ ಅಥವಾ ಕೆಪಿಎಸ್ ಸಿ ಕಂಡಕ್ಟ್ ಮಾಡಿರ್ತಕ್ಕಂಥ ವಿವಿಧ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದಾನೆ ರೈಟ್ ಅರ್ಥಶಾಸ್ತ್ರದ ಮೇಲೆ ಈ ಪ್ರಶ್ನೆ ಕೇಳಿದೆ ಆರ್ಥಿಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಸುಸ್ಥಿರತೆಯನ್ನು ಉಳಿಸಲು ಸಂಪನ್ಮೂಲಗಳಲ್ಲಿನ ಉತ್ಪಾದಕತೆಯಲ್ಲಿನ ಕೊರತೆಯು ಹತ್ತೊಂಬತ್ತು ತೊಂಬತ್ತೊಂದರ ಹೊಸ ಆರ್ಥಿಕ ನೀತಿಯ ಅವಶ್ಯಕತೆ ಅವಶ್ಯಕತೆಯನ್ನ ಉಂಟು ಮಾಡಿತು ಓಕೆ ಈ ಹೊಸ ನೀತಿಯ ಮುಖ್ಯ ಘಟಕಗಳು ಎಂದರೆ ಯಾವುವು ಎ ಉದಾರೀಕರಣ ಬಿ ಖಾಸಗೀಕರಣ ಸಿ ಜಾಗತೀಕರಣ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕೆ ಸಂಕೇತವನ್ನು ಆರಿಸಿ ಅಂತಿದೆ ಓಕೆ ಎಸ್ ಇಲ್ಲಿ ನೋಡಬಹುದು ಸ್ನೇಹಿತರೆ ಯಾವುದು ಉತ್ತರ ಅಂತ ಎ ಬಿ ಸಿ ಎರಡನೇದು ಎ ಮತ್ತು ಬಿ ಮಾತ್ರ ಸಿ ಮೂರನೇದು ಸಿ ಮಾತ್ರ ನಾಲ್ಕನೇದು ಎ ಮತ್ತು ಸಿ ಮಾತ್ರ ಎಸ್ ಸರಿಯಾದ ಉತ್ತರ ಯಾವುದು ಇದಕ್ಕೆ ಹೇಳ್ಬೋದಾ ಬಸವರಾಜ್ ಬನ್ಸಿ ಎಸ್ ಸರಿಯಾದ ಉತ್ತರ ಯಾವುದು ಇದಕ್ಕೆ ಹತ್ತೊಂಬತ್ತು ತೊಂಬತ್ ತೊಂಬತ್ತೊಂದರಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ನಾವು ವಿದೇಶದಿಂದ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನ ಆಮದು ಮಾಡಿಕೊಳ್ಳುವಂತ ಪರಿಸ್ಥಿತಿ ಇರ್ಲಿಲ್ಲ ಬೇಕಾಗುವಷ್ಟು ಫಾರೆಕ್ಸ್ ಇರಲಿಲ್ಲ ರೈಟ್ ಆ ಸಂದರ್ಭದಲ್ಲಿ ನಾವು ಈ ಒಂದು ಐ ಎಂ ಎಫ್ ಅಪ್ರೋಚ್ ಮಾಡಿದ್ವಿ ರೈಟ್ ಅವಾಗ ಐ ಎಂ ಎಫ್ ನ ಸಾಲ ಏನೋ ಕೊಟ್ಟರು ಬಟ್ ನಿಬಂಧನೆಗಳನ್ನು ಕೂಡ ಹಾಕಿದ್ರು ಆ ನಿಬಂಧನೆಗಳನ್ನ ಆ ಪೂರೈಸೋದಕ್ಕೋಸ್ಕರ ನಾವು ಈ ಒಂದು ಯೋಜನೆಯನ್ನ ತಂದ್ವಿ ಆ ಯೋಜನೆಯೇ ಎಲ್ ಪಿ ಜಿ ಪಾಲಿಸಿ ಲಿಬ್ರಲೈಝೇಷನ್ ಪ್ರೈವೇಟೈಜೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ಸ್ನೇಹಿತರೆ ಇದು ಎಲ್ ಪಿ ಜಿ ಪಾಲಿಸಿ ಅಂತ ಮೂರು ಕೂಡ ಎಸ್ ಇಲ್ಲಿ ಮೂರು ಕೂಡ ಬರ್ತವೆ ಎ ಬಿ ಸಿ ಓಕೆ ಇಸ್ ಇಟ್ ಕ್ಲಿಯರ್ ಒನ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಹೋಗುವ ನೆಕ್ಸ್ಟ್ ನೋಡ್ರಿ ಸಂಪತ್ತಿನ ಹರಿವಿನ ಸಿದ್ಧಾಂತವು ಹೇಳುವದೆಂದರೆ ಬ್ರಿಟನ್ ಸಂಪೂರ್ಣವಾಗಿ ಭಾರತದ ಸಂಪತ್ತನ್ನು ಸೋರೆ ಮಾಡುತ್ತಿದೆ ಎಂಬುದಾಗಿದೆ ಓಕೆ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಶೀರ್ಷಿಕೆಯ ಪುಸ್ತಕದಲ್ಲಿ ಈ ಸಿದ್ಧಾಂತ ವಿವರಿಸಲ್ಪಟ್ಟಿದೆ ಈ ಕೆಳಗಿನ ಯಾವ ಲೇಖಕರಿಂದ ಈ ಪುಸ್ತಕ ಬರೆಯಲ್ಪಟ್ಟಿದೆ ಅಂತ ಪ್ರಶ್ನೆ ಇದೆ ಎಂ ಎನ್ ರಾಯ್ ಪಿರೋಷಾ ಮೆಹತಾ ದಾದಾಬಾಯಿ ನವರೋಜಿ ಮಹಾತ್ಮಾ ಗಾಂಧೀಜಿ ಓಕೆ ಯಾರು ಈ ಪುಸ್ತಕವನ್ನು ಬರೆದ್ರು ಅಂತ ರೈಟ್ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಈ ಪುಸ್ತಕವನ್ನು ಯಾರು ಬರೆದ್ರು ಅಂತ ಕೇಳಿದಾನೆ ಎಸ್ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿ ಸರಿಯಾದ ಉತ್ತರ ಸ್ನೇಹಿತರೆ ಉತ್ತರ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಹೋಗುವ ಬ್ರಿಟಿಷರು ಹೇಗೆ ನಮ್ಮ ಭಾರತ ದೇಶವನ್ನು ಕೊಳ್ಳೆ ಹೊಡಿತಾ ಇದ್ದರು ಹೇಗೆ ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ರು ಅನ್ನೋದನ್ನು ಇವರು ವಿವರಣಾತ್ಮಕವಾಗಿ ನಮ್ಮ ಪುಸ್ತಕದಲ್ಲಿ ಬರೆದಿದ್ರು ಓಕೆ ಸೊ ಆಮೇಲೆ ಅವರು ಕೂಡ ನಮ್ಮ ದೇಶದ ಜಿ ಡಿ ಪಿಯನ್ನು ಲೆಕ್ಕ ಹಾಕೋ ಪ್ರಯತ್ನ ಮಾಡಿದ್ರು ಓಕೆ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದ ಸಾಗಣೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಭಾರತೀಯ ರೈಲ್ವೆ ವ್ಯವಸ್ಥೆಯು ಜಗತ್ತಿನಲ್ಲೇ ದೊಡ್ಡದು ರಾಜ್ಯಗಳ ಪೈಕಿ ಕೇರಳದಲ್ಲಿ ಅತಿ ಹೆಚ್ಚು ಮೇಲ್ಮೈ ರಸ್ತೆಯ ದಟ್ಟಣೆ ಇದೆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಏಳು ದೇಶದಲ್ಲಿಯೇ ಉದ್ದವಾದದ್ದು ಹಾಗಾದರೆ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಅಂತ ಕೇಳಿದಾನೆ ಓಕೆ ಎ ಮತ್ತು ಬಿ ಮಾತ್ರ ಎ ಮತ್ತು ಸಿ ಮಾತ್ರ ಬಿ ಮತ್ತು ಸಿ ಮಾತ್ರ ಎ ಬಿ ಸಿ ಓಕೆ ಎಸ್ ನೋಡಿ ಟ್ರೈ ಮಾಡಿ ನೋಡುವ ಇದಕ್ಕೆ ಎಸ್ ಸ್ನೇಹಿತರೆ ಉತ್ತರ ಕೊಡ್ಬೋದಾ ಅದಕ್ಕೆ ನೋಡಿ ಒಂದೇ ಸ್ಟೇಟ್ಮೆಂಟ್ ಏನಿದೆ ಭಾರತೀಯ ರೈಲ್ವೆ ವ್ಯವಸ್ಥೆಯು ಜಗತ್ತಿನಲ್ಲೇ ಅತಿ ದೊಡ್ಡದು ಅಂತಿದೆ ತಪ್ಪು ಜಗತ್ತಿನಲ್ಲಿ ಅತಿ ದೊಡ್ಡದು ಯು ಎಸ್ ಎ ಅಮೇರಿಕದ್ದು ಆನಂತರ ಚೈನಾ ಮೂರನೇದು ರಷ್ಯಾ ನಾಲ್ಕನೇದು ಭಾರತದ್ದು ಬರುತ್ತೆ ಓಕೆ ಸೊ ಅಂದರೆ ಈ ಹೇಳಿಕೆ ತಪ್ಪಾಗುತ್ತೆ ರೈಟ್ ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಓಕೆ ಭಾರತೀಯ ರೈಲ್ವೆ ವ್ಯವಸ್ಥೆ ಜಗತ್ತಿನಲ್ಲೇ ಅತಿ ದೊಡ್ಡದಲ್ಲ ಇದು ನಾಲ್ಕನೇದು ಬರುತ್ತೆ ಯು ಎಸ್ ಎ ಫಸ್ಟು ಚೈನಾ ಸೆಕೆಂಡು ರಷ್ಯಾ ತರ್ಡು ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಸೊ ಇದು ತಪ್ಪಾಯಿತು ನೆಕ್ಸ್ಟ್ ರಾಜ್ಯಗಳ ಪೈಕಿ ಕೇರಳದಲ್ಲಿ ಅತಿ ಹೆಚ್ಚು ಮೇಲ್ಮೈ ರಸ್ತೆ ದಟ್ಟಣೆ ಇದೆ ಎಸ್ ಸೊ ರಸ್ತೆಗಳ ಪ್ರಮಾಣ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಸೊ ಕೇರಳದಲ್ಲಿ ಜಾಸ್ತಿ ಇದೆ ಸೊ ಟೂರಿಸಂ ತುಂಬಾ ಇಂಪ್ರೂವ್ ಆಗಿರೋದು ಕೇರಳದಲ್ಲಿ ಅದಕ್ಕೆ ಪೂರಕವಾಗಿ ರಸ್ತೆ ನಿರ್ಮಾಣ ಇದೆ ಸೊ ಇದು ಕರೆಕ್ಟ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಏಳು ಸರಿ ದೊಡ್ಡದಾಗಿದೆ ಓಕೆ ಸೊ ಏಳು ದೇಶದಲ್ಲಿ ಅತಿ ಉದ್ದವಾದದ್ದು ಇದು ಕೂಡ ಕರೆಕ್ಟ್ ಆಗಿದೆ ಸೊ ಸರಿಯಾದ ಉತ್ತರ ಬಿ ಮತ್ತು ಸಿ ಸ್ನೇಹಿತರೆ ಬಿ ಮತ್ತು ಸರಿಯಾದ ಉತ್ತರ ಓಕೆ ಸೊ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಎಸ್ ಸೊ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ ಈ ತರ ಎಲ್ಲ ಕ್ವಶನ್ಸ್ ಅನ್ನ ಕೇಳ್ತಾನೆ ಹೌದಾ ಅಂದ್ರೆ ಸೊ ನೀವು ನಮ್ಮ ದೇಶದ ರಸ್ತೆ ವ್ಯವಸ್ಥೆ ರಸ್ತೆ ಜಾಲಗಳ ಬಗ್ಗೆ ನೋಡ್ಕೊಳ್ಬೇಕು ಆಮೇಲೆ ಇಲ್ಲಿ ನೋಡಿ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಓಕೆ ಮತ್ತೆ ಸ್ಥಳೀಯ ರಸ್ತೆಗಳು ಅಂತ ಬರ್ತವೆ ಸ್ಥಳೀಯ ರಸ್ತೆಗಳು ಅಂತ ಇವುಗಳಿಗೆ ಕೋಡ್ ಇರುತ್ತೆ ಒಂದೊಂದು ಕಲರ್ ಕೋಡ್ ಇರುತ್ತೆ ಅದನ್ನು ಕೂಡ ಕೇಳಿದಾನೆ ಎಸ್ ಎಕ್ಸಾಮ್ ಅಲ್ಲೇ ಕೇಳಿದೆ ಹೌದಾ ಆಮೇಲೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಓಕೆ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಅಂತೇಳಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಭಾರತೀಯ ಹೆದ್ದಾರಿಗಳ ಪ್ರಾಧಿಕಾರ ಹೇಳಿ ಒಂದು ಸಂಸ್ಥೆ ಇದೆ ಇದು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಓಕೆ ಸೊ ರಸ್ತೆ ಸಾರಿಗೆ ಸಚಿವಾಲಯದಡಿ ಬರತಕ್ಕಂಥ ಒಂದು ಸಂಸ್ಥೆ ಇದು ಯೋಜನೆಗಳನ್ನು ರೂಪಿಸುತ್ತೆ ಮತ್ತು ಅದನ್ನು ನಿರ್ವಹಣೆಯನ್ನು ಕೂಡ ಮಾಡುತ್ತೆ ಇಂಪ್ಲಿಮೆಂಟ್ ಮಾಡಿ ನಿರ್ವಹಣೆಯು ಕೂಡ ಮಾಡುತ್ತೆ ಹೌದಾ ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ದೇಶಾದ್ಯಂತ ಎಕ್ಸ್ಪ್ರೆಸ್ ವೇ ಹೈವೇ ಓಕೆ ನ್ಯಾಷನಲ್ ಹೈವೇಸ್ ಅಂತ ಏನು ಮಾಡ್ತವೆ ಅವುಗಳನ್ನು ಅಭಿವೃದ್ಧಿ ಪಡಿಸ್ತಾರೆ ಓಕೆ ಸೊ ಈಗ ಅಭಿವೃದ್ಧಿ ಪಡಿಸೋದ್ರಲ್ಲಿ ಖಾಸಗಿಯವ್ರನ್ನು ಕೂಡ ತೊಡಗಿಸ್ಕೊಳ್ಳತ್ತಾಗ್ತದೆ ಹೀಗಾಗಿ ನಾವು ಟೋಲನ್ನು ಕಟ್ತೇವೆ ಟೋಲ್ ಗೇಟಲ್ಲಿ ಓಕೆ ರೈಟ್ ಇದು ರಾಷ್ಟ್ರೀಯ ಹೆದ್ದಾರಿ ಇನ್ನು ರಾಜ್ಯ ಹೆದ್ದಾರಿ ಅಂದ್ರೆ ರಾಜ್ಯ ಸರ್ಕಾರ ಅವುಗಳನ್ನು ನಿರ್ಮಾಣ ಮಾಡುತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡುತ್ತೆ ಓಕೆ ಸಂಪೂರ್ಣವಾಗಿ ರಾಜ್ಯ ಹೆದ್ದಾರಿಗಳನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡುತ್ತೆ ಓಕೆ ಜಿಲ್ಲಾ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಅಂತ ಏನತ್ತವೆ ಸೊ ಜಿಲ್ಲಾ ಅಂದರೆ ರಾಜ್ಯ ಸರ್ಕಾರನೇ ಜಿಲ್ಲಾ ಸುಪರ್ದಿ ಅಡಿ ಬರ್ತವೆ ಜಿಲ್ಲಾ ಆಡಳಿತದ ಸುಪರ್ದಿಯಡಿ ಓಕೆ ಅತಿ ಹೆಚ್ಚಿನ ರೈಲ್ವೆ ನೆಟ್ವರ್ಕ್ ಸಾರಿ ರಸ್ತೆ ನೆಟ್ವರ್ಕ್ ಇರೋದು ಸ್ಥಳೀಯ ಅಥವಾ ಗ್ರಾಮೀಣ ರಸ್ತೆಗಳು ಗ್ರಾಮೀಣ ರಸ್ತೆಗಳ ಉದ್ದ ಜಾಸ್ತಿ ಇದೆ ಓಕೆ ಎಸ್ ನಮಸ್ತೆ ನಮಸ್ತೆ ಮೈತ್ರಾ ಓಕೆ ಎಸ್ ಅರ್ಥ ಐತ್ರಿ ಸೊ ಈ ತರ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಇವನ್ನ ಕೇಳ್ತಾನೆ ನಿಮಗೆ ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಳ್ಳಲು ಕೃಷಿಕರಲ್ಲದವರು ಹೊಂದಿರಬೇಕಾದ ಆದಾಯದ ಮಿತಿ ಏನು ಅಂತಿದೆ ಐದು ಲಕ್ಷದೊಳ ಒಳಗಡೆ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಅಂತ ಕೊಟ್ಟಿದ್ದಾನೆ ಎಸ್ ನೋಡಿ ಈ ಪ್ರಶ್ನೆಗೆ ಎಸ್ ಎಸ್ ಟ್ರೈ ಮಾಡಿ ನೋಡುವ ಏನಿದೆ ಇದು ವಾಟ್ ಈಸ್ ದ ಇನ್ಕಮ್ ಲಿಮಿಟ್ ಮೊದಲು ಹನ್ನೆರಡು ಸಾವಿರ ಇತ್ತು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅಂತಂದಾಗ ಓಕೆ ಆನಂತರ ಎರಡು ಲಕ್ಷ ಮಾಡಿದರು ಆನಂತರ ಐದು ಲಕ್ಷ ಓಕೆ ಎಸ್ ಸರಿಯಾದ ಉತ್ತರ ಸ್ನೇಹಿತರೆ ಫೋರ್ ಓಕೆ ಓಕೆ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆನ್ಪಿಡ್ರಿ ಐದು ಲಕ್ಷ ಅಲ್ಲ ಓಕೆ ಸೊ ಇಪ್ಪತ್ತೈದು ಲಕ್ಷ ಇದು ಓಕೆ ಟ್ವೆಂಟಿ ಫೈವ್ ಲ್ಯಾಕ್ ಅಂದರೆ ಕೃಷಿಯೇತರ ಆದಾಯ ಇಪ್ಪತ್ತೈದು ಲಕ್ಷದ ಒಳಗಡೆ ಇದ್ದರೆ ನೀವು ಭೂಮಿಯನ್ನು ಕೊಳ್ಳಬೋದು ಕೃಷಿಕರಲ್ಲದೇ ಇದ್ದರೂ ಕೂಡ ಅಂದರೆ ಕೃಷಿಕರ ಭೂಮಿ ಕೃಷಿಕರ ಪಕ್ಕಡೆ ಇರಲಿ ಓಕೆ ಉದ್ಯಮಿಗಳು ಶ್ರೀಮಂತರು ಆಮೇಲೆ ರಾಜಕಾರಣಿಗಳು ತಮ್ಮ ಕಪ್ಪು ಹಣವನ್ನು ಕೃಷಿ ಭೂಮಿ ಖರೀದಿ ಮಾಡೋದಕ್ಕೆ ಬಳಸಬಾರ್ದು ಅನ್ನೋದಕ್ಕೆ ಇದನ್ನು ನಿಬಂಧನೆ ತಂದಿದ್ದಾರೆ ಸೊ ಕೃಷಿ ಏತರ ಆದಾಯ ಕೃಷಿ ಬಿಟ್ಟು ಬೇರೆ ಉದ್ಯಮಗಳಿಂದ ಬೇರೆ ಚಟುವಟಿಕೆಗಳಿಂದ ಅವರ ಆದಾಯ ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಇತ್ತಂದರೆ ಅವರು ಕೃಷಿ ಭೂಮಿನ ಕೊಳ್ಳೋಕೆ ಬರೋದಿಲ್ಲ ಆದರೆ ಒಳಗಡೆ ಇತ್ತಂದರೆ ಅವರು ಕೊಳ್ಳಬೋದು ಓಕೆ ಅರ್ಥ ರೀ ಎಸ್ ಸೊ ಸೊ ಸರಿಯಾದ ಉತ್ತರ ಟ್ವೆಂಟಿ ಫೈವ್ ಲ್ಯಾಕ್ ಸೊ ನೆಕ್ಸ್ಟ್ ನೋಡಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಕಮ್ಸ್ ಅಂಡರ್ ವಿಚ್ ಆಫ್ ದಿ ಫಾಲೋಯಿಂಗ್ ಓಕೆ ಫುಡ್ ಸೇಫ್ಟಿ ಆಹಾ ಭಾರತೀಯ ಆಹಾರ ಸುರಕ್ಷಾ ಮತ್ತು ಪ್ರಮಾಣದ ಪ್ರಮಾಣಕ ಪ್ರಾಧಿಕಾರವು ಕೆಳಗಿನ ಯಾವುದರಡಿ ಬರುತ್ತದೆ ಗ್ರಾಹಕರ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವಾಲಯ ಕೃಷಿ ಸಚಿವಾಲಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಸ್ ಸರಿಯಾದ ಉತ್ತರ ಯಾವುದು ಇದಕ್ಕೆ ನೋಡಿ ಸ್ನೇಹಿತರೆ ನನ್ನ ಕ್ಲಾಸು ಪ್ರತಿದಿನ ಒಂಬತ್ತು ಇರುತ್ತೆ ಓಕೆ ಸೊ ಎಕನಾಮಿಕ್ಸ್ ಆ್ಯಂಡ್ ಪಾಲಿಟಿ ಒಂದು ದಿನ ಎಕನಾಮಿಕ್ಸು ಇಂದು ದಿನ ಪಾಲಿಟಿ ಅನ್ನು ಡಿಸ್ಕಷನ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ಸಂಪೂರ್ಣವಂತ ಮಾಹಿತಿ ನಿಮಗೆ ಸಿಗುತ್ತೆ ಓಕೆ ಸೊ ವಿಲ್ ಡೆಫಿನೆಟ್ಲಿ ಹ್ಯಾವ್ ದ ಗ್ರೇಟ್ ಇನ್ಸೈಟ್ ಅಂದರೆ ನಿಮಗೆ ನನ್ನ ತರಗತಿಯಿಂದ ತುಂಬ ತುಂಬ ಜ್ಞಾನಾಂಕರು ಇಂಪ್ರೂವ್ ಆಗುತ್ತೆ ಓಕೆ ಸೊ ಹೆಚ್ಚಿನ ವಿಷಯಗಳನ್ನು ವಿಜ್ಞ ಭಾರತದ ರಾಜ್ಯಶಾಸ್ತ್ರ ಅಥವಾ ಸಂವಿಧಾನ ಮತ್ತು ಅರ್ಥಶಾಸ್ತ್ರದ ಮೇಲೆ ನಿಮಗೆ ತಿಳುವಳಿಕೆ ಬರುತ್ತೆ ಪ್ರತಿದಿನ ಅಟೆಂಡ್ ಮಾಡಿ ಸ್ಪೆಷಲ್ ಕ್ಲಾಸ್ಗಳು ಕೂಡ ಇರ್ತವೆ ನಿಮ್ಮ ಆ್ಯಪಲ್ಲಿ ಅದನ್ನು ಅಟೆಂಡ್ ಮಾಡ್ಬೋದು ಓಕೆ ಲರ್ನಿಂಗ್ ಆ್ಯಪಲ್ಲಿ ನಮ್ಮ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಏನಿದೆ ಸೊ ಅದನ್ನು ನಿಮ್ಮ ಮೊಬೈಲಲ್ಲಿ ಆನ್ ಹಾಕ್ಕೊಂಡು ನೋಡ್ಬೋದು ಎಸ್ ನೋಡಿ ಸರಿಯಾಗಿ ಉತ್ತರ ಕೊಡಿ ಇದಕ್ಕೆ ಸಚಿನ್ ದಬ್ಬೆ ನಾಲ್ಕು ಅಂತ ಕೊಡ್ತಾ ಇದ್ದಾರೆ ಎಸ್ ಜಯರಾಜ್ ಕೊನ್ನೂರ್ ಫೋರ್ ಅಂತ ಕೊಡ್ತಾಯಿದ್ದಾರೆ ಮತ್ತೆ ಬೇರೆಯವ್ರಿಗೆ ಏನಿಸ್ತಾ ಇದೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಸರಿಯಾದ ಉತ್ತರ ನಾಲ್ಕು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇದರಡಿ ಬರತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ ಸ್ನೇಹಿತರೆ ಅದು ಓಕೆ ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಡಿ ಬರತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ ರೈಟ್ ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಡಿ ಬರತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ ಅದು ಓಕೆ ಇದ್ರ ಕೆಲಸ ಏನಪ್ಪಾ ಅಂದ್ರೆ ಏನು ಕೆಲಸ ಮಾಡ್ತೈತಿರಿ ಇದ್ಯಾರ ರೀ ಏನು ಕೆಲಸ ಮಾಡ್ತೈತಿ ಅಂತೇಳಿ ಎಸ್ ಏನು ಕೆಲಸ ಮಾಡ್ತೈತ್ರಿ ಇದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಹಾರ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಪ್ರಾಮಾಣಿಕ ಪ್ರಾಧಿಕಾರ ಅಂಥೇಳಿ ನವೀನ್ ಬಿಸ್ಕೆಟು ಚಾಕ್ಲೇಟು ಎಲ್ಲ ಪ್ಯಾಕೆಟ್ ಐಟಮ್ ಅಂತ ತಿಂತೇವಲ್ಲ ಫುಡ್ ಐಟಮ್ಸನ್ನು ಅದನ್ನು ಮೊದಲ ಟೆಸ್ಟ್ ಮಾಡಿ ಇವರು ಟೇಸ್ಟ್ ಮಾಡಿ ತಿನ್ನೋದಕ್ಕೆ ಯೋಗ್ಯ ಐತಿ ಅಂಥೇಳಿ ಸರ್ಟಿಫಿಕೇಷನ್ ಕೊಡ್ತಾರೆ ರೀ ಓಕೆ ಇಲ್ಲಾಂದ್ರೆ ನಮ್ಮ ದೇಶದೊಳಗೆ ಏನು ಬೇಕಾದರೂ ಮಾರ್ತಾರೆ ಹೌದಾ ಶಗಣಿನೂ ಸಹಿತ ಮಾರ್ತಾರೆ ಸೆಗಣಿ ಮಾರಿದರೆ ಇದೇನು ಗೊಬ್ಬರ ಅದು ಹೌದ್ರಿ ಆದರೆ ಅಂದರೆ ನಮ್ಮ ದೇಶದಲ್ಲಿ ಏನಾದರೂ ಮಾರಾಟ ಮಾಡ್ಬೋದು ಅನ್ನೋ ಥರ ಒಂದು ಇದು ಬಂದಿದೆ ಈಗ ಹೌದ್ರಿ ಇಲ್ಲಿ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಬೇಕಾದ್ರೆ ಅದು ಆರೋಗ್ಯಕ್ಕೆ ಸುರಕ್ಷಿತವಾಗಿರಬೇಕು ಓಕೆ ಸೊ ಅಂಥ ಆಹಾರ ಪದಾರ್ಥಗಳನ್ನು ಇವರು ಪರೀಕ್ಷೆ ಮಾಡಿ ಅದರ ಗುಣಮಟ್ಟ ಏನಂತ ಅಂತ ಪರೀಕ್ಷೆ ಮಾಡಿ ಅದಕ್ಕೆ ಸರ್ಟಿಫಿಕೇಷನ್ ಕೊಡ್ತಾರೆ ಸೊ ಅದನ್ನು ಅವಾಗವಾಗ ಪರೀಕ್ಷೆ ಮಾಡ್ತಿರ್ತಾರೆ ಓಕೆ ಸೊ ನೀವು ಬಿಸ್ಕೆಟ್ ತೊಗೊಳ್ಳಿ ಚಾಕ್ಲೇಟ್ ತೊಗೊಳ್ಳಿ ಎಲ್ಲದ್ರ ಮೇಲೆ ಯಾವುದೇ ಒಂದು ಫುಡ್ ಐಟಮ್ ಆಹಾರ ಪದಾರ್ಥಗಳು ಪ್ಯಾಕ್ಡ್ ಫುಡ್ ಐಟಮ್ಸ್ ಅಂತ ಏನಿರ್ತವೆ ಅದರ ಮೇಲೆ ಅಪ್ರೂವ್ಡ್ ಬೈ ಆರ್ ಸರ್ಟಿಫೈಡ್ ಬೈ ಎಫ್ ಎಸ್ ಎಸ್ ಎ ಅಂತ ಇರುತ್ತೆ ಲೈಸೆನ್ಸ್ ನಂಬರ್ ಇರುತ್ತೆ ನೋಡಿದಿರಾ ಲೈಸೆನ್ಸ್ ನಂಬರ್ ಇರುತ್ತೆ ಹೌದ್ರಿ ಸೊ ಅಂದ್ರೆ ಇವರು ಆಹಾರ ಪದಾರ್ಥಗಳ ಸುರಕ್ಷತೆಯನ್ನು ಪರಿಶೀಲಿಸಿ ಅವರಿಗೆ ದೃಢೀಕರಣ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ ಅದನ್ನು ಪರಿಶೀಲಿಸ್ತಿರ್ತಾರೆ ಅವಾಗ ಓಕೆ ಸೊ ಅದೇ ತರ ಇದೇ ತರ ಹಲವಾರು ರೆಗ್ಯುಲೇಟರಿ ಬಾಡೀಸ್ಗಳು ಕೇಳಿದಿರಾ ಅವನ್ನ ಈಗ ನೀವು ಫಿಲ್ಮ್ ನೋಡ್ತಿರಲ್ಲ ಫಿಲ್ಮ್ ನೋಡ್ತಿರಲ್ಲ ಓಕೆ ಏ ಫಿಲ್ಮ್ ಏನು ಬಿಡಿರಿ ಭಾಳ ನೋಡ್ತೀವಿ ಅಂತಿರಲ್ಲ ಹ್ಞೂ ಇತ್ತೀಚೆಗೆ ಯಾರೂ ಥಿಯೇಟ್ರಿಗೆ ಹೋಗಿ ಫಿಲ್ಮ್ ಏನು ನೋಡಿರಿ ನೀವು ಹೌದ್ರಿ ಥಿಯೇಟ್ರಿಗೆ ಹೋಗಿ ಯಾರೂ ಫಿಲ್ಮ್ ನೋಡಿರಾಕಿಲ್ಲ ಹೌದಾ ಯಾಕಂದರೆ ಎಲ್ಲ ಬಂದಾಗ್ಯವು ಕೊರೋನಾದಿಂದಾಗಿ ಇಲ್ಲೇ ಈ ಫಿಲ್ಮ್ಗಳಿಗೆ ಸರ್ಟಿಫಿಕೇಷನ್ ಕೊಡ್ತಾರೆ ಕೇಳಿದಿರಿ ಹ್ಞೂ ಸೊ ಎ ರೈಟ್ ಸೊ ಸರ್ಟಿಫಿಕೇಶನ್ಸು ಎ ಹ್ಞೂ ಎ ಬಾರ್ ಯು ಯು ಸಾರಿ ಯು ಅಂತ ಇರುತ್ತೆ ಎ ಇರುತ್ತೆ ಓಕೆ ಒಂದು ನಿಮಿಷ ಹಾಂ ಎ ಇರುತ್ತೆ ಅಥವಾ ಯು ಇರುತ್ತೆ ಓಕೆ ಆನಂತರ ಎ ಬಾರ್ ಯು ಅಂತ ಇರುತ್ತದೆ ಸೊ ಇವೆಲ್ಲ ಸರ್ಟಿಫಿಕೇಷನು ಯಾರು ಕೊಡ್ತಾರೆ ಇವನ್ನ ಕೇಳ್ಬೋದು ಇದು ಕೂಡ ಒಂದು ರೆಗ್ಯುಲೇಟ್ರಿ ಬಾಡಿನೇ ಓಕೆ ನಿಮ್ಮ ಫಿಲ್ಮ್ ಇರುತ್ತದಲ್ಲ ಎ ಅಂದರೆ ಅಡಲ್ಟ್ಸ್ ಯು ಅಂದರೆ ಅನ್ರೆಸ್ಟ್ರಿಕ್ಟೆಡ್ ಎ ಬಾರ್ ಯು ಅಂದರೆ ಮಕ್ಕಳು ಕೂಡ ನೋಡ್ಬೋದು ಪಾಲಕರ ಅನುಮತಿ ಮೇರೆಗೆ ಅಂತ ಓಕೆ ಸೊ ಎ ಅಂದರೆ ಅಡಲ್ಟ್ಸ್ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಮಾತ್ರ ಈ ಚಿತ್ರಗಳನ್ನು ನೋಡಬಹುದು ಇವು ಅಂದ್ರೆ ಅನ್ರೆಸ್ಟ್ರಿಕ್ಟೆಡ್ ಯಾರಾದರೂ ನೋಡಬಹುದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡು ನೋಡಬಹುದು ಎ ಬಾರ್ ಯು ಅಂದ್ರೆ ಅಡಲ್ಟ್ಸ್ ಓನ್ಲಿ ಬಟ್ ವಿತ್ ಪೇರೆಂಟಲ್ ಪರ್ಮಿಷನ್ ಚೈಲ್ಡ್ ಕೆನ್ ಆಲ್ಸೋ ವಾಚ್ ಇಟ್ ಮಕ್ಕಳು ಕೂಡ ಪಾಲಕರ ಅನುಮತಿ ಮೇರೆಗೆ ನೋಡಬಹುದು ಅಂತ ಓಕೆ ಇದು ಇನ್ನೊಂದಿದೆ ಎಸ್ ಅಂತ ಸೈಂಟಿಫಿಕ್ ಈ ತರ ವರ್ಗೀಕರಣ ಕೊಡ್ತಾರೆ ಕೇಳಿದಿರಾ ಈ ತರ ವರ್ಗೀಕರಣ ಏನು ಮಾಡ್ತಾರೆ ಮಾಡ್ತಾರಂದ್ರ ಥಿಯೇಟರ್ಗೆ ರಿಲೀಸ್ ಆಗೋಕ್ಕಿಂತ ಮೊದಲನ ಫಿಲ್ಮ್ ಮೊದಲ ನೋಡ್ತಾರೆ ಇವರು ನೋಡಿಬಿಟ್ಟು ಯಾವ್ಯಾವ ಸೀನ್ಗೆ ಕಟ್ ಮಾಡಬೇಕು ಯಾವ ಸೀನಿಂದ ಏನು ತೊಂದರೆ ಆಗುತ್ತೆ ಅಥವಾ ಅಂದರೆ ಜನರು ನೋಡಬಾರ್ದು ಇದನ್ನು ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ತರುವಂಥವು ಅಥವಾ ನಮ್ಮ ಕಮ್ಯುನಲ್ ಹಾರ್ಮೋನಿಗೆ ಓಕೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದು ಮೀನ್ ಇದು ಮತೀಯ ಗಲಭೆಗಳಿಗೆ ಕಾರಣ ಆಗ್ಬೋದು ಅಂತೇಳಿ ಅಂಥ ಸನ್ನಿವೇಶಗಳನ್ನು ಇವರು ಕಟ್ ಮಾಡಿಸ್ತಾರೆ ಯಾವುದ್ರ ಯಾವುದ್ರಿದು ಧ್ರುವ ಸರ್ಜಾರದು ಒಂದು ಫಿಲ್ಮ್ ಇತ್ತಲ್ಲ ಹ್ಞೂ ಅದರೊಳಗೆ ಒಂದಿಷ್ಟು ಸೀನ್ಸನ್ನು ಕಟ್ ಮಾಡ್ಸಾರ ಇಲ್ರಿ ಹ್ಞೂ ಬ್ರಾಹ್ಮಣರು ತಲೆ ಮೇಲೆ ಕಾಲಿಟ್ಟಿದ್ರು ಅಂತೇಳಿ ಹೌದಾ ಎಸ್ ಸರ್ನು ಕೇಳಿಸ್ ಒಳಗತ್ತಿರಲ್ಲ ನನ್ನ ವಾಯ್ಸ್ ಕೇಳಾಗತ್ತೈತಿಲ್ಲ ನಿಮ್ದು ನನ್ನ ಧ್ವನಿ ಕೇಳಾಗತೈತಿ ಇಲ್ರಿ ಎಸ್ ನನ್ನ ಧ್ವನಿ ಕೇಳಾಗತ್ತೈತಿ ಅಶೋಕ್ ಕೆ ಬಿ ಶಾಂಬವಿ ಓಕೆ ಸಚಿನ್ ಹಾಂ ಸೊ ಹೇಳಲ್ಲ ಇತ್ತೀಚಿಗೆ ಬಂದಿತ್ತಿಲ್ರಿ ಸುದ್ದಿ ಒಳಗೆ ಇಲ್ಲೋ ಹ್ಞೂ ಸಾಂಗ್ರಿ ಇದಂಥ ಸಂಸ್ಥೆ ಈಗ ಯಾವುದ್ರಿ ಧ್ರುವ ಸರ್ಜಾ ಅವ್ರ ಫಿಲ್ಮ್ ಹೆಸರೇಂದ್ರೆ ಅದು ಪೊಗರುನಾ ಓಕೆ ಪೊಗರು ಫಿಲ್ಮ್ ಒಳಗಡೆ ಯಾರು ದೇವಸ್ಥಾನದ ಪೂಜಾರಿ ಹೆಗಲ್ ಮೇಲೆ ಕಾಲಿಟ್ಟು ಇದು ಮಾಡಿರ್ತಾರೆ ಅಂಥೇಳಿ ಅದು ಬ್ರಾಹ್ಮಣಕ್ಕೆ ನೀವು ತೋರಿಸ್ತಕ್ಕಂಥ ಅವಮರ್ಯಾದೆ ಅಥವಾ ಅವಮಾನ ಇದು ಅಂತ ಹೇಳಿ ಆ ಸೀನನ್ನು ಕಟ್ ಮಾಡಿಸಿದ್ದಾರೆ ಹೌದ್ರಿ ಎಸ್ ಇಲ್ಲಿ ಈ ಫಿಲ್ಮ್ಗಳಿಗೆ ಸರ್ಟಿಫಿಕೇಷನ್ ಕೊಡ್ತಕ್ಕಂಥ ಸಂಸ್ಥೆ ಯಾವುದಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಸೆಂಟ್ರಲ್ ಬೋರ್ಡ್ ಫಾರ್ ಫಿಲ್ಮ್ ಫಿಲ್ಮ್ ಸರ್ಟಿಫಿಕೇಶನ್ ಅಂತ ಓಕೆ ಸಿ ಬಿ ಎಫ್ ಸಿ ಓಕೆ ಕೇಂದ್ರ ಸಾಂಸ್ಕೃತಿಕ ಸಚಿವಾಲಯದಡಿ ಬರತಕ್ಕಂಥ ಒಂದು ಸಹಾಯತ ಸಂಸ್ಥೆ ರೆಗ್ಯುಲೇಟರಿ ಬಾಡಿ ಇದು ಇವರು ಏನು ಮಾಡ್ತಾರೆ ಇವರ ರೀಸನ್ ಇದು ಇದರ ಕೇಂದ್ರ ಕಚೇರಿ ಪುಣೆಯಲ್ಲಿದೆ ಆಮೇಲೆ ಎಲ್ಲ ರಾಜ್ಯಗಳಲ್ಲೂ ಪ್ರಾದೇಶಿಕ ಕಚೇರಿಗಳಿದಾವೆ ಇವರು ಧಾರಾವಾಹಿ ಫಿಲ್ಮು ಓಕೆ ಆಮೇಲೆ ಸಾಕ್ಷ್ಯಚಿತ್ರಗಳು ಇವೆಲ್ಲವನ್ನೂ ಕೂಡ ನೋಡಿ ಇವುಗಳಿಗೆ ದೃಢೀಕರಣ ಪತ್ರವನ್ನು ಕೊಡ್ತಾರೆ ಎ ಎ ಬಾರ್ ಯು ಅಥವಾ ಯು ಅಂತ ಓಕೆ ಅರ್ಥ ರೀ ರೈಟ್ ಸೊ ಈ ದೃಢೀಕರಣ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಅಂತ ಒಂದು ಸಂಸ್ಥೆ ಇದು ಅದೇ ತರ ಸಂಸ್ಥೆ ಎಫ್ ಎಸ್ ಸಿ ಅರ್ಥ ಐತ್ರಿ ಓಕೆ ಇಸ್ ಇಟ್ ಕ್ಲಿಯರ್ ರೈಟ್ ಸೊ ಆಮೇಲೆ ಇವು ಯಾವ ಇಲಾಖೆ ಇಡೀ ಬರ್ತವೆ ಅಂತ ಕೇಳ್ತಿರ್ತಾನೆ ಗೊತ್ತಿರ್ರಿ ಎಸ್ ಇಲ್ಲಿ ನೋಡ್ರಿ ಈ ಪ್ರಶ್ನೆ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ನಮಸ್ತೆ ಬಸವರಾಜ್ ನಮಸ್ತೆ ನಮಸ್ತೆ ಎಸ್ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ಕೊರತೆ ಹಣಕಾಸು ಆರ್ಥಿಕತೆಯಲ್ಲಿನ ಕಪ್ಪು ಹಣ ಜನಸಂಖ್ಯಾ ಬೆಳವಣಿಗೆ ಅಧಿಕ ದರ ಸೊ ಒಂದು ಆರ್ಥಿಕತೆಯಲ್ಲಿ ಬೇಡಿಕೆ ಎಳೆತದ ಹಣದುಬ್ಬರಕ್ಕೆ ಕಾರಣವಾಗುವ ಕಾರಣಗಳಲ್ಲಿ ಮೇಲಿನ ಯಾವ ಅಂಶಗಳು ಆಗುತ್ತವೆ ಓಕೆ ಸೊ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಆರಿಸಿ ಎ ಮತ್ತು ಬಿ ಮಾತ್ರ ಬಿ ಮತ್ತು ಸಿ ಎ ಮತ್ತು ಸಿ ಮಾತ್ರ ಎ ಬಿ ಸಿ ಅಂತಿದೆ ಓಕೆ ಎಸ್ ಟ್ರೈ ಮಾಡಿ ನೋಡುವ ಯಾರಾದರೂ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಸರಿಯಾದ ಉತ್ತರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಬಿ ಸಿ ಓಕೆ ಓಕೆ ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಅಥವಾ ಬೇಡಿಕೆ ಎಳೆತದ ಹಣದುಬ್ಬರಕ್ಕೆ ಮೂರೂ ಕೂಡ ಕಾರಣ ಓಕೆ ಸೊ ಹಾಗಾದ್ರೆ ಏನೇನು ಕಾರಣಗಳಿಂದಾಗಿ ಬೇಡಿಕೆ ಎಳೆತದ ಹಣದುಬ್ಬರ ಬರ್ತದ ಹ್ಮ್ ಸೊ ಅರ್ಥ ಐತ್ರಿ ಇದು ಪ್ರಶ್ನೆ ಅರ್ಥ ಆಯ್ತಾ ಬೇಡಿಕೆ ಹೆಚ್ಚಾಗ್ತೈತಿ ಕೊರತೆ ಹಣಕಾಸು ಅಂತಂದ್ರೆ ಸರ್ಕಾರ ಹೆಚ್ಚು ಸಾಲ ಮಾಡಿ ಖರ್ಚು ಮಾಡಾಕೊಂತೈತಿ ಸಾಲ ಮಾಡಿ ತುಪ್ಪ ತಿನ್ನೋ ಅಂತಾರಲ್ಲ ಹಂಗ ಸಾಲ ಮಾಡಿ ಖರ್ಚು ಮಾಡೋಕಂತತಿ ಓಕೆ ಅದರಿಂದ ಜನರ ಕೈಗೆ ಹೆಚ್ಚಿಗೆ ಹಣ ಬರ್ತದ ಬೇಡಿಕೆ ಜಾಸ್ತಿ ಆಗ್ತದೆ ವಸ್ತುಗಳಿಗೆ ಆರ್ಥಿಕತೆಯಲ್ಲಿನ ಕಪ್ಪು ಹಣ ಹ್ಞೂ ಇವರು ಕಳ್ಳನ ಮಕ್ಕಳು ಇರ್ತಾರಲ್ರಿ ರಾಜಕಾರಣಿಗಳು ಅಧಿಕಾರಿಗಳು ಹ್ಞೂ ಬ್ಲಾಕ್ ಮನಿ ಬ್ರಸ್ಟ್ ಬ್ರಷ್ಟರು ಸೊ ಇವ್ರಿಗೇನು ನಿಯಂತ್ರಣದಲ್ಲಿ ಇರಂಗಿಲ್ಲ ಓಕೆ ಎಲ್ಲೋ ಬರ್ತಿರ್ತತಿ ಎಲ್ಲೇ ಹೋಗ್ತಿರ್ತತಿ ಸೊ ಏನು ಬೇಕಾದರೂ ಮಾಡ್ತಾರೆ ಐವತ್ತು ಲಕ್ಷ ರೂಪಾಯಿ ಕಾರಾದರೂ ತೊಗೊಳ್ತಾರೆ ಹಾಂ ಸೊ ಕೋಟಿ ಗಂಟೆ ಬಂಗಲೆ ಕಟ್ಟಿಸ್ಕೊಳ್ತಾರೆ ಸಾವಿರಾರು ಎಕರೆ ಜಮೀನು ಹಿಡಿತಾರೆ ಹೌದಾ ಸೊ ಆರ್ಥಿಕತೆಯಲ್ಲಿನ ಕಪ್ಪು ಹಣ ಆಮೇಲೆ ಜನಸಂಖ್ಯಾ ಬೆಳವಣಿಗೆನ ಅಧಿಕ ಅದರ ಜನಸಂಖ್ಯೆ ಬೆಳವಣಿಗೆ ಜಾಸ್ತಿ ಆಯ್ತಪ್ಪ ಓಕೆ ಸೊ ಅದರಿಂದ ಕೂಡ ಬೇಡಿಕೆ ಹೆಚ್ಚಾಗುತ್ತೆ ವಸ್ತುಗಳಿಗೆ ಸೊ ಇದನ್ನ ಅಂದ್ರೆ ಬೇಡಿಕೆ ಸೆಳೆತದಿಂದಾಗಿ ಹಣದುಬ್ಬರ ಯಾವಾಗ ಸೃಷ್ಟಿ ಅಂದ್ರೆ ಈ ಮೂರೂ ಕಾರಣಗಳಿಂದ ಹಾಗಾದ್ರೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಈ ಒಂದು ಬೇಡಿಕೆ ಸೆಳೆತದ ಹಣದುಬ್ಬರವನ್ನ ನಾವು ನೋಡ್ತೇವೆ ಎಲ್ಲೆಲ್ಲಿ ನೋಡ್ರಿ ಇಲ್ಲಿ ಇಲ್ಲ ಐತಿ ಓಕೆ ಸೊ ಯಾವಾಗ ಯಾವಾಗ ಈ ಬೇಡಿಕೆ ಸೆಳೆತದ ಹಣದುಬ್ಬರವನ್ನ ನಾವು ಕಾಣ್ಬೋದು ಅಂತಂದ್ರೆ ಅಥವಾ ಮೊದಲು ಇದನ್ನು ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಅಂದ್ರೆ ಏನು ಇಫ್ ದ ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಎಕ್ಸಸ್ಸಿವ್ ಓವರ್ ದಿ ಲಿಮಿಟೆಡ್ ಸಪ್ಲೈ ದೆನ್ ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಆಕರ್ಸ್ ಬೇಡಿಕೆಗಿಂತ ಪೂರೈಕೆ ಕಡಿಮೆ ಇತ್ತದ್ದಾಗ ಇಲ್ಲಿ ಬೇಡಿಕೆ ಸೆಳೆತದ ಹಣದುಬ್ಬರ ಕಂಡು ಬರ್ತದೆ ಅರ್ಥ ಐತ್ರಿ ಬೇಡಿಕೆ ಸೆಳೆತದ ಹಣದುಬ್ಬರ ಕಂಡು ಬರ್ತದೆ ಹಾಗಾದ್ರೆ ಏನೇನು ರೀಸನ್ನು ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ನೋಡಿರಿ ಇಲ್ಲಿದಾವೆ ಯಾವ್ಯಾವು ಅಂತೇಳಿ ಇಲ್ಲಿದಾವೆ ನೋಡ್ರಿ ಓಕೆ

ಪಿ ಎಪ್ಪು ಆಮೇಲೆ ಇ ಎಸ್ ಐ ಮತ್ತು ಪಿ ಎಪ್ಪು ಇ ಎಸ್ ಐ ಪಿ ಎಪ್ ಮತ್ತು ಜನ ಸುಕನ್ಯಾ ಸಮೃದ್ಧಿ ಯೋಜನೆ ಇಂಥವೆಲ್ಲ ಓಕೆ ಇನ್ಕ್ರೀಸ್ ಇನ್ ಫಾರಿನ್ ಡಿಮಾಂಡ್ ಫಾರ್ ಡೊಮೆಸ್ಟಿಕ್ ಗ್ರೂಡ್ಸ್ ಸೊ ನಮ್ಮ ಸ್ಥಳೀಯ ವಸ್ತುಗಳಿಗೆ ವಿದೇಶಗಳಲ್ಲಿ ಬೇಡಿಕೆ ಜಾಸ್ತಿ ಬಂದಾಗ ಓಕೆ ಅವುಗಳ ಪೂರೈಕೆ ಕಡಿಮೆ ಆಗುತ್ತೆ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಜನಸಂಖ್ಯೆ ಬೆಳವಣಿಗೆ ಜಾಸ್ತಿ ಆದಾಗ ಓಕೆ ಮನಿ ಅರ್ನ್ಡ್ ಬೈ ಇಲ್ಲಿಗಲ್ ಆಕ್ಟಿವಿಟೀಸ್ ಇವೆಲ್ಲ ಕಾರಣಗಳಿಂದ ನಿಮಗೆ ಬೇಡಿಕೆ ಸೆಳೆತದ ಹಣದೊಬ್ಬರ ಕಂಡು ಬರ್ತದೆ ಅರ್ಥ ರೀ ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಆಧುನಿಕ ಮಾಹಿತಿ ತಂತ್ರಜ್ಞಾನ ಸಲಕರಣೆಯನ್ನು ಬಳಸುವುದರ ಮೂಲಕ ರೈತರಿಗೆ ಆಡಳಿತಗಾರರಿಗೆ ಮತ್ತು ಇತರ ಮಧ್ಯಸ್ಥಗಾರರು ಮಡಿ ಮಾರುಕಟ್ಟೆಯ ವ್ಯವಹಾರದ ರೀತಿಯನ್ನು ಮೊದಲೇ ಅರ್ಥ ಮಾಡಿಕೊಳ್ಳಲು ನೆರವಾಗುವ ರೀತಿಯಲ್ಲಿ ವಿಶಿಷ್ಟವಾದ ಬೇಸಾಯ ಬೆಲೆ ಮುನ್ಸೂಚಿ ಮಾದರಿಯನ್ನು ಅಭಿವೃದ್ಧಿಪಡಿಸಲಿಕ್ಕಾಗಿ ಕರ್ನಾಟಕ ಸರ್ಕಾರವು ತನ್ನ ಪ್ರಥಮ ಪ್ರಾರಂಭಿಕ ಹೆಜ್ಜೆಯಾಗಿ ಕೆಳಗಿನ ಯಾವ ಸಾಫ್ಟ್ವೇರ್ ದೈತ್ಯ ಕಂಪನಿಯೊಂದಿಗೆ ತಿಳುವಳಿಕೆ ಜ್ಞಾಪ ಜ್ಞಾನಪ ಜ್ಞಾಪನ ಪತ್ರಕ್ಕೆ ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಮಾಡಿದೆ ಅಂತಿದೆ ಪ್ರಶ್ನೆ ಎಸ್ ನೋಡಿ

ಕರ್ನಾಟಕ ಸರ್ಕಾರ ಮೈಕ್ರೋಸಾಫ್ಟ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡೈತಿ ಸೊ ರೈತರಿಗೆ ಇದರಿಂದ ಅನುಕೂಲ ಆಗ್ತದೆ ಓಕೆ ಅವರ ಬೆಳೆಗಳನ್ನು ಅಂದರೆ ಯಾವ ಬೆಳೆ ಬೆಳಿಬೇಕು ಯಾವುದಕ್ಕೆ ಬೇಡಿಕೆ ಬರುತ್ತೆ ಅಂತ ಓಕೆ ಆಮೇಲೆ ಇತ್ತೀಚೆಗೆ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಇವರು ಯಾರು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ರಾಷ್ಟ್ರೀಯ ಮಹಿಳಾ ಆಯೋಗ ಏನದಿಲ್ಲ ಇದು ಮಹಿಳೆಯರಿಗೆ ಇಂಥ ಅಂತರ್ಜಾಲವನ್ನು ಸುರಕ್ಷಿತವಾಗಿ ಹೆಂಗೆ ಬಳಸ್ಕೋಬೇಕು ಅಂಥೇಳಿ ತರಬೇತಿ ಕೊಡೋದಕ್ಕೆ ಓಕೆ ಫೇಸ್ಬುಕ್ ಜೊತೆಗೆ ಟೈಅಪ್ ಮಾಡ್ಕೊಂಡಿದೆ ಫೇಸ್ಬುಕ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದೆ ಸೊ ಕೇಳ್ಬೋದು ನಿಮಗೆ ಕ್ಲಿಯರ್ ಬರ್ತಿಲ್ರಿ ಓಕೆ ನೋಡ್ತೀನಿ ರೀ ಹಾಗಾದ್ರೆ ಹ್ಞೂ ಇದು ನೋಡಿರಿ ಕ್ಲಿಯರ್ ಆಯ್ತಾ ಇಲ್ಲ ಸ್ವಲ್ಪ ಗೊತ್ತಾಗುತ್ತೀ ಇಂಟರ್ನೆಟ್ ಸ್ಪೀಡ್ ಏನಾದ್ರೂ ಕಡಿಮೆ ಇದ್ದರೆ ಹಂಗಾಗ್ತಿರ್ತದ ಸ್ಪೀಡ್ ಅದ ರೀ ಓಕೆ ಎಸ್ ಈಗ ನೋಡ್ರಿ ಎಸ್ ವಿಜಯ್ ಕುಮಾರ್ ನಮಸ್ತೆ ಟಿ ವಿ ಎಸ್ ಕ್ರಿಯೇಷನ್ಸ್ ನಮಸ್ತೆ ನಮಸ್ತೆ ಎಸ್ ಸೊ ಸರಿಯಾದ ಉತ್ತರ ಯಾವುದು ಅಮೃತ್ ಮಿಷನ್ ನಲ್ಲಿ ಒಳಪಟ್ಟಿರುವ ನಗರಗಳು ಕೆಳಗಿನವುಗಳಲ್ಲಿ ಯಾವುವು ಅಂತ ಕೇಳಿದಾನೆ ಭದ್ರಾವತಿ ಬೆಳಗಾಂ ಹೊಸಪೇಟೆ ಕೋಲಾರ ಉಡುಪಿ ಓಕೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತಿದೆ ಯಾವ್ಯಾವು ಅಮೃತ್ ಯೋಜನೆ ಬಗ್ಗೆ ಕೇಳಿರ್ತಾರೆ ನೀವು ಅಟಲ್ ಮಿಷನ್ ಫಾರ್ ರೆಜುನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ನಗರದ ಪುನರ್ ನಿರ್ಮಾಣ ನಗರ ಪುನರ್ ನಿರ್ಮಾಣ ಯೋಜನೆ ಅದು ಹೌದ್ರಿ ಸೊ ಭಾರತದಾದ್ಯಂತ ಐದುನೂರು ನಗರಗಳನ್ನು ಆಯ್ಕೆ ಇವರು ಎರಡು ಸಾವಿರದ ಹದಿನೈದರಿಂದ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಓಕೆ ಸೊ ನಮ್ಮ ರಾಜ್ಯದಿಂದ ಇಪ್ಪತ್ತೇಳು ನಗರಗಳು ಆಗಿದ್ದಾವೆ ಇಪ್ಪತ್ತೇಳು ನಗರಗಳು ಹಾಗಾದರೆ ಇದರಲ್ಲಿ ಯಾವ್ಯಾವ ನಗರಗಳು ಸೇರಿಕೊಂಡಿದ್ದಾವೆ ಅಂತ ಕೇಳಿದಾನೆ ಓಕೆ ಭದ್ರಾವತಿ ಬೆಳಗಾಂ ಹೊಸಪೇಟೆ ಕೋಲಾರ ಉಡುಪಿ ಈ ಕಡೆ ಬಿ ಡಿ ಇ ಬಿ ಎನ್ ಇ ಎ ಸಿ ಡಿ ಮತ್ತು ಇ ಎ ಬಿ ಸಿ ಡಿ ಮತ್ತು ಇ ಎಸ್ ನೋಡಿ ಯಾವುದು ಅಂತ ಅಮೃತ್ ಮಿಷನ್ನಲ್ಲಿ ಒಳಪಟ್ಟಿರುವ ನಗರಗಳು ಯಾವುವು ಅಂತಿದೆ ಎಲ್ಲವೂ ರೀ ಎಸ್ ಕರೆಕ್ಟಾಗಿ ಹೇಳಿದ್ರಿ ತ್ರೀ ಸ್ಟಾರ್ ಓಕೆ ಎಫ್ ತ್ರೀ ಸ್ಟಾರ್ ಸೊ ಸರಿಯಾದ ಉತ್ತರ ಆಲ್ ಆಲ್ ದಿ ಅಬೋ ಓಕೆ ಭದ್ರಾವತಿ ಐತಿ ಬೆಳಗಾವ್ ಐತಿ ಹೊಸ್ಪೇಟೆ ಐತಿ ಕೋಲಾರ ಐತಿ ಉಡುಪಿ ಐತಿ ಓಕೆ ಇವೆಲ್ಲ ನಗರಗಳು ಅದಾವೆ ರೀ ಎಲ್ಲ ನಗರಗಳು ಅದಾವೆ ಓಕೆ ಬಿ ಅಲ್ಲ ರೀ ಎಲ್ಲ ನಗರಗಳು ಅದಾವೆ ಸೊ ಇದನ್ನು ನಿಮಗೆ ಬೇಕಂದ್ರೆ ತೋರಿಸ್ತೀನಿ ಯಾವ್ಯಾವ ಅಂತ ಅಂಥೇಳಿ ನೋಡ್ಬೋದು ಇಲ್ಲಿ ಅಮೃತಲ ಹ್ಞೂ ಇಲ್ಲದ ನೋಡ್ರಿ ಅಮೃತ್ ಸಿಟೀಸ್ ಇನ್ ಕರ್ನಾಟಕ ಬೆಂಗಳೂರು ಧಾರವಾಡ ಮಂಗಳೂರು ಮೈಸೂರು ಬೆಳಗಾವಿ ವಿಜಯಪುರ ಕಲಬುರಗಿ ದಾವಣಗೆರೆ ಶಿವಮೊಗ್ಗ ಬಳ್ಳಾರಿ ತುಮಕೂರು ಹೊಸಪೇಟೆ ರಾಯಚೂರು ಗದಗ ಬೆಟಗೇರಿ ಬೀದರ್ ಭದ್ರಾವತಿ ರಾಬರ್ಟ್ಸನ್ ಪೇಟಿನ್ ಕೋಲಾರ ಚಿತ್ರದುರ್ಗ ಮಂಡ್ಯ ಕೋಲಾರ ಚಿಕ್ಕಮಗಳೂರು ಹಾಸನ ಬಾಗಲಕೋಟ್ ಉಡುಪಿ ರಾಣೆಬೆನ್ನೂರು ಗಂಗಾವತಿ ಮತ್ತು ಬಾದಾಮಿ ಓಕೆ ಸೊ ಇವೆಲ್ಲವೂ ಇದಾವೆ ರೀ ಇಪ್ಪತ್ತೇಳು ನಗರಗಳಿದ್ದಾವೆ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನಗರಗಳು ಅದರಲ್ಲಿ ಇದ್ದಾವೆ ಓಕೆ ಸೊ ಆಲ್ ದಿ ಅಬೋ ಎಸ್ ಇಲ್ಲಿ

ಕಣಾಗದಲ್ಲ ಕಾಣ್ತಿದೆ ಅಲ್ಲ ಏಳನೇ ವೇತನ ಆಯೋಗ ಆರನೇ ವೇತನ ಆಯೋಗ ಐದನೇ ವೇತನ ಆಯೋಗ ಓಕೆ ನಾಲ್ಕು ಮೂರನೇ ವೇತನ ಆಯೋಗ ಈ ಕಡೆ ರತ್ನವೇಲ್ ಪಾಂಡೇನ್ ಅಶೋಕ್ ಕುಮಾರ್ ಮಾತುರ್ ಎ ಕೆ ಮಾತುರ್ ಅಂತ ಬಿ ಎನ್ ಶ್ರೀಕೃಷ್ಣ ರಘುವೀರ್ ದಯಾಳ್ ಬಿ ಎನ್ ಸಿಂಗಾಲ್ ಅಂತ ಕ್ಲಿಯರ್ ಇಲ್ಲ ರೀ ಓಕೆ ನೆಟ್ವರ್ಕ್ ಚೆನ್ನಾಗಿದೆ ರೀ ಬಟ್ ಯಾಕೆ ಗೊತ್ತಿಲ್ಲ ಅಂಗಾರೆ ಇದನ್ನ ಸ್ವಲ್ಪ ಜೂಮ್ ಮಾಡಲ್ಲ ನೋಡಿ ಈಗ ಓಕೆ ಇಲ್ಲಿ ನೋಡ್ರಿ ಎರಡನೇದ್ದು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎರಡು ಓಕೆ ಆನ್ಸರ್ ಬಂದ್ಬಿಟ್ಟು ಎರಡಾಗುತ್ತೆ ಎ ಟು ಅಂದರೆ ಏಳನೇ ವೇತನ ಆಯೋಗ ಎ ಕೆ ಮಾತುರ್ ಆರನೇದ್ದು ಬಿ ಎನ್ ಶ್ರೀಕೃಷ್ಣ ತ್ರೀ ಬಿ ತ್ರೀ ಓಕೆ ಸಿ ಐದನೇ ಪಂಚ ವೇತನ ಆಯೋಗ ರತ್ನವೀಲ್ ಪಾಂಡೆ ಒನ್ ಓಕೆ ಏಳನೇದ್ದು ಎರಡು ಆರನೇದ್ದು ಮೂರು ಐದನೇದ್ದು ಒಂದು ಓಕೆ ಸರಿ ಸಿ ಐದನೇ ವೇತನ ಆಯೋಗ ಅಂದರೆ ಒಂದೇದ್ದು ಸೊ ನಾಲ್ಕನೇ ವೇತನ ಆಯೋಗ ನಾಲ್ಕನೇದು ಡಿ ಫೈವ್ ಬಿ ಎನ್ ಸಿಂಗಾಲ್ ಅಂತ ಮೂರನೇದು ರಘುಬೀರ್ ದೇಹಾಳ್ ಓಕೆ ಹ್ಞೂ ಹೌದು ರೀ ಫೋನಲ್ಲಿ ನೀವು ಸ್ವಲ್ಪ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ನೀವು ಅದನ್ನ ನೀಟಾಗಿ ಕಾಣ್ಬೋದು ಓಕೆ ಸೊ ಇದು ಕ್ಲಿಯರಾಗಿ ಕಾಣುತ್ತೆ ಓಕೆ ನಿಮಿಷ ಎಸ್ ಭಾರತದ ಸಾಗಣೆ ವ್ಯವಸ್ಥೆಗೆ ಸಂಬಂಧ ಇದಾಯ್ತಲ್ವಾ ಇಲ್ಲಿದೆ ನೋಡಿರಿ ಓಕೆ ವೇತನ ಆಯೋಗಗಳು ಮತ್ತು ಅದರ ಅಧ್ಯಕ್ಷರ ಬಗ್ಗೆ ಇಲ್ಲಿದೆ ಎಸ್ ಇಲ್ಲಿ ಸೆಟ್ಟಿಂಗ್ಸ್ ನಿಮಗೆ ಇಲ್ಲ ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತೀನಿ ತೊಗೊಳ್ರಿ ಸೆಟ್ಟಿಂಗ್ಸ್ ಏನಿರುತ್ತೆ ಹೇಳಿ ಹೇಳ್ಕೊಡ್ತೀನಿ ನಿಮಗೆ ಓಕೆ ಓಕೆ ಎಸ್ ಹ್ಞೂ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟಿರ್ತದ ಅಂತದ ಓಕೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಇರ್ತದ ಅಂತದ ಓಕೆ ಇಲ್ಲಿ ಸರಿಯಾದ ಉತ್ತರ ತ್ರೀ ಏಯ್ಟಿ ಟು ಎಸ್ ಡಿ ತ್ರೀ ಏಯ್ಟಿ ಟು ಓಕೆ ಅಂದರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮುನ್ನೂರ ಎಂಬತ್ತೆರಡು ಜನ ಭಾರತದಲ್ಲಿ ವಾಸ ಮಾಡ್ತಿದ್ದಾರೆ ಆ್ಯಾವ್ರೇಜ್ ಸರಾಸರಿ ಓಕೆ ತ್ರೀ ಏಯ್ಟಿ ಟು ಕರ್ನಾಟಕದ ಒಟ್ಟು ಭೂಪ್ರದೇಶದಲ್ಲಿ ಅರಣ್ಯ ಪ್ರದೇಶದ ಶೇಕಡಾವಾರು ಎಷ್ಟಿದೆ ಅಂತಿದೆ ಓಕೆ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಟ್ವೆಂಟಿ ಫೈವ್ ತರ್ಟಿ ಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟ್ವೆಂಟಿ ಟೂ ಪಾಯಿಂಟ್ ಇದೆ ಅಂತಲೂ ಕೂಡ ಕೆಲವು ವರದಿಗಳು ಹೇಳ್ತವೆ ಓಕೆ ಸೊ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಓಕೆ ಕಾಗೋಡು ಸತ್ಯಾಗ್ರಹವು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು ಅಂತಿದೆ ಭೂ ಸುಧಾರಣೆ ಅರಣ್ಯ ಕಾಯ್ದೆ ಔದ್ಯೋಗಿಕ ಕಾಯ್ದೆ ಪರಿಸರ ಕಾಯ್ದೆ ಕಾಗೋಡು ಸತ್ಯಾಗ್ರಹ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದುವು ಭೂ ಸುಧಾರಣೆ ಅರಣ್ಯ ಕಾಯ್ದೆ ಔದ್ಯೋಗಿಕ ಕಾಯ್ದೆ ಪರಿಸರ ಕಾಯ್ದೆ ಎಸ್ ನೋಡಿ ಸರಿಯಾದ ಉತ್ತರ ಇಲ್ಲಿ ಕಾಗೋಡು ಸತ್ಯಾಗ್ರಹ ಭೂ ಸುಧಾರಣಾ ಕಾಯ್ದೆ ಓಕೆ ಶಿವಮೊಗ್ಗದಲ್ಲಿ ಈ ಒಂದು ಚಳುವಳಿ ನಡೆದಿತ್ತು ಕಾಗೋಡು ಸತ್ಯಾಗ್ರಹ ಭೂ ಸುಧಾರಣಾ ಕಾಯ್ದೆ ಓಕೆ ಔದ್ಯೋಗಿಕ ಕಾಯ್ದೆ ರೀ ಕಾಗೋಡು ಸತ್ಯಾಗ್ರಹ ಭೂ ಸುಧಾರಣಾ ಕಾಯ್ದೆ ವಿರುದ್ಧ ಒಂದು ಹೋರಾಟ ಆಗಿದ್ದು ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟದ್ದು ಓಕೆ ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಕೇಳಿದಾನೆ ಕರ್ನಾಟಕದ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಮೊದಲ ಭೂ ಸುಧಾರಣಾ ಸಮಿತಿ ಎಸ್ ಇಲ್ಲಿ ಬಿ ಡಿ ಜತ್ತಿ ಬಿ ಡಿ ಜತ್ತಿ ಓಕೆ ನಮಸ್ತೆ ಶೇಷ ನಮಸ್ತೆ ನಮಸ್ತೆ ಎಸ್ ಸೊ ಬಿ ಡಿ ಜೆತ್ತಿ ವಾಸ್ ದ ಪ್ರೆಸಿಡೆಂಟ್ ಸೊ ಭೂ ಸುಧಾರಣೆ ಅಂತಂದ್ರೆ ಏನು ಗೊತ್ತಾ ಓಕೆ ಎಸ್ ಎನಿ ಐಡಿಯಾ ಭೂ ಸುಧಾರಣೆ ಅಂತಂದ್ರೆ ಏನು ಅಂತ ಎಸ್ ಹೇಳ್ರಿ ಭೂ ಸುಧಾರಣೆ ಅಂತಂದ್ರೆ ಏನು ಯಾರಿಗಾದ್ರೂ ಗೊತ್ತಿದೆಯಾ ಭೂಮಿಯ ಒಡೆತನಕ್ಕೆ ಸಂಬಂಧಪಟ್ಟಂಥ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡುವಂಥದ್ದು ಬದಲಾವಣೆ ಮಾಡುವಂಥದ್ದು ಓಕೆ ಸೊ ಜಮೀನ್ದಾರಿ ಪದ್ಧತಿಯನ್ನು ಅವಾಯ್ಡ್ ಮಾಡುವಂಥದ್ದು ಅಥವಾ ಅದನ್ನು ರದ್ದುಗೊಳಿಸುವಂಥದ್ದು ಮತ್ತು ಭೂಮಿಯ ಒಡೆತನಕ್ಕೆ ಲಿಮಿಟೇಷನ್ ಹಾಕುವಂಥದ್ದು ಉಳುವನಿಗೆ ಭೂಮಿಯನ್ನು ಹಂಚುವಂಥದ್ದು ಓಕೆ ಆಮೇಲೆ ಭೂಮಿಗೆ ಸಂಬಂಧಪಟ್ಟಂಥ ದಾಖಲೆ ಪತ್ರಗಳನ್ನು ಕಂಪ್ಯೂಟರೈಸ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಭೂ ಸುಧಾರಣಾ ಕಾಯ್ದೆಯ ಅಂಶಗಳೇ ಅಥವಾ ಭೂ ಸುಧಾರಣೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳೇ ಅರ್ಥ ಐತ್ರಿ ಭೂ ಸುಧಾರಣೆ ಅಂತಂದರೆ ಬರೀ ಭೂಮಿಯನ್ನು ಜಮೀನ್ದಾರರಿಂದ ಕಿತ್ಕೊಂಡು ಬಡವರಿಗೆ ಹಂಚೋದಷ್ಟೇ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಕಂಪ್ಯೂಟರೈಸ್ ಮಾಡುವಂಥದ್ದು ಓಕೆ ಭೂಮಿಯ ಒಡೆತನಕ್ಕೆ ಲಿಮಿಟ್ ಹಾಕುವಂಥದ್ದು ಇವೆಲ್ಲವೂ ಕೂಡ ಭೂ ಸುಧಾರಣಾ ಕಾಯ್ದೆಗೆ ಭಾಗ ಓಕೆ ಸೊ ಅದರ ಮೊದಲನೇ ಸಮಿತಿ ಅಧ್ಯಕ್ಷರು ಬಿ ಡಿ ಜತ್ತಿಯವರಾಗಿದ್ದರು ಓಕೆ ಕೃಷಿ ಉತ್ಪನ್ನಗಳ ಕಾಯ್ದೆ ಹತ್ತೊಂಬತ್ತರ ಮೂವತ್ತೇಳಗೆ ಅನುಗುಣವಾಗಿ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುವ ಪ್ರಮಾಣೀಕರಣದ ಮುದ್ರೆಯು ಐ ಎಸ್ ಐ ಅಗ್ಮಾರ್ಕ್ ಎ ಪಿ ಎಂ ಸಿ ಹರೀರಾ ఎస్ నోడి ఎస్ సరియద ఉత్తర అగ్మార్క్ అగ్రికల్చర్ మార్క్ అంత ఓకే ಎ ಪಿ ಸಿ ಆಕ್ಟ್ ಪ್ರಕಾರ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುವ ಪ್ರಮಾಣೀಕರಣ ಮುದ್ರೆ ಅಗ್ಮಾರ್ಕ್ ಫೆಮಾ ಎಂದರೇನು ಅಂತಿದೆ ಫೆಮಾ ನೋಡಿ ಫೆಮಾ ಅಂದರೆ ಏನು ಅಂತ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಫಾರಿನ್ ಎಕ್ಸ್ಚೇಂಜ್ ಮಾನಿಟ್ರಿಂಗ್ ಆಕ್ಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ಮಾನಿಟರಿಂಗ್ ಆಕ್ಟ್ ಎಸ್ ಸರಿಯಾದ ಉತ್ತರ ಏರಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ರೀ ಓಕೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಓಕೆ ಫೆರಾ ಸಾರಿ ಫೆಮಾ ಕೊರತೆಯ ಹಣಕಾಸು ಅಥವಾ ಅಯವ್ಯಯ ಧ್ವನಿಸುವುದು ಏನನ್ನ ಅಂತಿದೆ ಕೊರತೆಯ ಹಣಕಾಸು ಏನನ್ನ ಧ್ವನಿಸುತ್ತದೆ ಅಂತ ಹೊಸ ಕರೆನ್ಸಿ ನೋಟುಗಳ ಮುದ್ರಣ ಓಕೆ ಶಕ್ತಿಗೊಂದಿದ ಅಥವಾ ರದ್ದಾದ ಹಣವನ್ನು ಹೊಸ ಹಣದಿಂದ ಬದಲಿಸುವುದು ಸಾರ್ವಜನಿಕ ಆದಾಯಕ್ಕಿಂತಲೂ ಸಾರ್ವಜನಿಕ ವೆಚ್ಚದಲ್ಲಿನ ಹೆಚ್ಚಳ ಸಾರ್ವಜನಿಕ ವೆಚ್ಚಕ್ಕಿಂತಲೂ ಸಾರ್ವಜನಿಕ ಆದಾಯದ ಹೆಚ್ಚಳ ಎಸ್ ಸರಿಯಾದ ಉತ್ತರ ಯಾವುದು ನೋಡ್ರಿ ಇದಕ್ಕೆ ಕೊರತೆ ಹಣಕಾಸು ಅಂದರೆ ಏನು ಅಂತ ಎಸ್ ಸರಿಯಾದ ಉತ್ತರ ಸಾರ್ವಜನಿಕ ಆದಾಯಕ್ಕಿಂತಲೂ ಸಾರ್ವಜನಿಕ ವೆಚ್ಚದಲ್ಲಿನ ಹೆಚ್ಚಳವನ್ನು ಕೊರತೆಯ ಐವಯ ಅಂತ ಕರೀತಾರೆ ಕೊರತೆಯ ಐವಯ ಅಂತ ಓಕೆ ದಿಸ್ ಇಸ್ ದ ಆನ್ಸರ್ ಓಕೆ ನೆಕ್ಸ್ಟ್ ನೋಡ್ರಿ ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ನಿಗಮ ನಿಗಮ ನಿಯಮಿತದ ಮುಖ್ಯ ಧ್ಯೇಯಗಳೇನು ಅಂತ ಕೇಳಿದಾನೆ ಗ್ರಾಮೀಣ ಗೃಹ ನಿರ್ಮಾಣ ನಿಗಮ ನಿಯಮಿತದ ಮುಖ್ಯ ಧ್ಯೇಯಗಳು ಏನು ನೋಡಿ ಈ ಸಂಸ್ಥೆಯನ್ನು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದೆ ಓಕೆ ಸೊ ಇದರ ಕೆಲಸ ಏನಪ್ಪಾ ಅಂದರೆ ಒಂದು ನೋಡಲ್ ಏಜೆನ್ಸಿಯಾಗಿ ಗೃಹ ನಿರ್ಮಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವ ವರ್ಗಗಳಿಗೆ ಗೃಹ ಸೌಲಭ್ಯ ನೀಡಿಕೆ ಯೋಜನೆ ವೇಗದ ಜಾರಿ ಮತ್ತು ಯೋ ಯೋಜನೆ ಅನುಷ್ಠಾನದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಫಲಾನುಭವಿಗಳಿಗೆ ಹಣದ ಮುಕ್ತ ನೀಡಿಕೆ ನಿರ್ಮಿತಿ ಕೇಂದ್ರಗಳನ್ನು ಬಲಪಡಿಸಿ ಜಿಲ್ಲಾ ನಿರ್ಮಿತಿ ಕೇಂದ್ರಗಳಿಂದ ಬೆಲೆ ಪರಿಣಾಮಕಾರಿ ತಂತ್ರಜ್ಞಾನದ ಪ್ರಸಾರ ಎಸ್ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಎ ಬಿ ಡಿ ಎ ಬಿ ಡಿ ಕರೆಕ್ಟ್ ಆಗಿದೆ ಎ ಬಿ ಡಿ ತಡ್ರಿ ಒಂದು ನಿಮಿಷ ಎ ಬಿ ಡಿ ಇರಬೇಕಿತ್ತು ಎ ಬಿ ಡಿ ಓಕೆ ಸಿ ಸಿನೂ ಕೂಡ ಬರ್ಬೋದು ಇಲ್ಲಿ ಫಲಾನುಭವಿಗಳಿಗೆ ಹಣದ ಮುಕ್ತ ನೀಡಿಕೆ ಎಸ್ ಇದನ್ನು ಕೂಡ ನಾವು ಪರಿಗಣಿಸ್ಬೋದು ಇಲ್ಲಿ ಓಕೆ ಎ ಬಿ ಸಿ ಡಿ ಯಾಕಂದ್ರೆ ಅವರಿಗೆ ಕಾಲ ಕಾಲಕ್ಕೆ ಹಣದ ಪೂರೈಕೆ ಆಗುವಂತೆ ನೋಡ್ಕೊಳತ್ತೆ ಮನೆ ಹಂಚಿಕೆ ಮಾಡಿರ್ತಾರೆ ಅಥವಾ ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಿರ್ತಾರೆ ಸೊ ಜಿ ಪಿ ಎಸ್ ಆದ ತಕ್ಷಣ ಆಯಾ ಹಂತದ ಹಣ ರಿಲೀಸ್ ಆಗಬೇಕು ಅದನ್ನ ಇದು ನೋಡ್ಕೊಳತ್ತೆ ಓಕೆ ಎ ಎನ್ ಸಿ ರೀ ಇವೆಲ್ಲ ಬರ್ತವೆ ಎಕನಾಮಿಕ್ ಸರ್ವೆ ಕ್ವಶನ್ ರೀ ಇದು ಎಕನಾಮಿಕ್ ಮೇಲೆ ಇಂಥ ಕ್ವಶನ್ಸ್ ಕೇಳ್ತಾನೆ ಓಕೆ ಇನ್ನೊಂದು ಪ್ರಶ್ನೆ ಐತ್ ನೋಡ್ರಿ ಭಾಳ ಚಂದ ಕೇಳೋಣ ಇದನ್ನ ಸೂಚಿಕೆಗಳನ್ನು ಗಮನಿಸಿ ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ ಏ ಆರ್ಥಿಕ ಬೆಳವಣಿಗೆ ಗತಿಯನ್ನು ಆಧರಿಸಿ ಇವುಗಳ ಸರಿಯಾದ ಕ್ರಮವನ್ನು ನಿರ್ಧರಿಸಿ ಅಂತಿದೆ ಓಕೆ ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ ಸಿ ಬಿ ಎ ಎ ಸಿ ಬಿ ಬಿ ಸಿ ಎ ಸಿ ಎ ಬಿ ಎಸ್ ಸರಿಯಾಗಿ ಉತ್ತರ ಕೊಡ್ರಿ ನೋಡುವ ಇದಕ್ಕೆ ಅಂದರೆ ಒಂದು ಯಾವುದೋ ಒಂದು ಸಮಾಜ ಆರ್ಥಿಕವಾಗಿ ಮುಂದುವರೆದಂತೆ ಅಲ್ಲಿ ಯಾವ ರೀತಿ ಜನನ ದರ ಮತ್ತು ಮರಣ ದರದ ಪ್ರಮಾಣಗಳು ಹೇಗೆ ಏರಿಳಿತಗಳನ್ನು ಕಾಣ್ತವೆ ಅನ್ನೋದನ್ನು ಕೇಳಿದಾನೆ ಸೊ ಸರಿಯಾದ ಉತ್ತರ ಸಿ ಎ ಬಿ ಓಕೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಅಥವಾ ಜಿ ಡಿ ಪಿ ಭಾಳ ಕಡಿಮೆ ಇರತಕ್ಕಂಥ ದೇಶದಲ್ಲಿ ಜ ಅಧಿಕ ಜನನ ದರನೂ ಇರ್ತದೆ ಅಧಿಕ ಮರಣಧರನೂ ಇರ್ತದೆ ಓಕೆ ಸೊ ಜನನ ದರ ಮತ್ತು ಮರಣ ದರ ಹೆಚ್ಚಾಗಿನೇ ಇರ್ತದೆ ಓಕೆ ಸೊ ಸೌಲಭ್ಯಗಳು ಇರೋದಿಲ್ಲ ನೆಕ್ಸ್ಟು ಅದರ ನಂತರ ಸೊ ಆರ್ಥಿಕವಾಗಿ ಸ್ವಲ್ಪ ಮುಂದೆ ಬಂತಂದರೆ ಜನನ ದರ ಜಾಸ್ತಿ ಇರ್ತದೆ ಮರಣ ದರ ಕಡಿಮೆ ಆಗ್ತಾ ಬರುತ್ತೆ ಸೊ ಯಾಕಂದ್ರೆ ಆರೋಗ್ಯ ಸೇವೆಗಳು ಚೆನ್ನಾಗಿ ಸಿಗ್ತದೆ ಕೊನೆ ಹಂತ ಸೊ ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶದಲ್ಲಿ ಕಡಿಮೆ ಜನ ದರ ಕಡಿಮೆ ಮರಣ ದರ ಸೊ ಇವೆಲ್ಲ ನೀವು ಈ ಫಾರಿನ್ ಕಂಟ್ರೀಸ್ಗಳನ್ನು ನೋಡ್ಬೋದು ಸೊ ಮರಣ ದರನೂ ಕಡಿಮೆ ಜನನ ದರನೂ ಕೂಡ ಕಡಿಮೆ ಓಕೆ ಈಜ್ ಇಟ್ ಕ್ಲಿಯರ್ ಎಸ್ ಸ್ನೇಹಿತರೆ ಸೊ ಹೋಪ್ ಯು ಎಂಜಾಯ್ ದಿ ಕ್ಲಾಸ್ ಇವತ್ತಿನ ತರಗತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ನೋಡಿ ಇಲ್ಲಿ ಅನ್ನ ಅಕಾಡೆಮಿಲಿ ಒಂದು ಬಂಪರ್ ಆಫರ್ ನಡೀತಾ ಇದೆ ನಿಮಗೆ ಲರ್ನಿಂಗ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅನ್ನ ಅಕಾಡೆಮಿ ಲರ್ನಿಂಗ್ ಅನ್ನು ಅದರಲ್ಲಿ ಆರು ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರಿ ಚಂದಾದಾರಿಕೆನೇ ತೊಗೊಂಡ್ರೆ ಏಳು ತಿಂಗಳ ಸಬ್ಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ ಅಂದರೆ ಒಂದು ತಿಂಗಳದ್ದು ಪುಕ್ಕಟ ಸಿಗ್ತದೆ ಓಕೆ ಅನ್ನ ಅಕಾಡೆಮಿ ಅದನ್ನ ಕೊಡಾಗತ್ತೈತಿ ಯೂಸ್ ಮಾಡ್ಕೊಡ್ರಿ ಮತ್ತೆ ಇನ್ನೊಂದು ಏನಾದಂದ್ರೆ ನೀವು ಹನ್ನೆರಡು ಏನಾರ ಇದು ತಗೊಂಡ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ಎರಡು ತಿಂಗಳದ್ದು ಪುಕ್ಕಟ ಸಿಗ್ತದೆ ಅನ್ನ ಅಕಾಡೆಮಿ ಕೊಡಾಗತ್ತೈತಿ ಇದನ್ನ ಇದನ್ನು ಕೂಡ ಯೂಸ್ ಮಾಡಿಕೊಡ್ರಿ ಓಕೆ ಹನ್ನೆರಡು ತಿಂಗಳ್ ತೊಗೊಂಡ್ರೆ ಎರಡು ತಿಂಗಳದ್ದು ಕೊಡುಗೆ ಸಿಗ್ತದೆ ಉಚಿತವಾಗಿ ಆರು ತಿಂಗಳಿಗೆ ತಗೊಂಡ್ರೆ ಒಂದು ತಿಂಗಳದ್ದು ಸಬ್ಸ್ಕ್ರಿಪ್ಷನ್ ಅಂದರೆ ಏಳು ತಿಂಗಳಿಗೆ ನಿಮಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಓಕೆ ಸೊ ಒಂದು ವರ್ಷದವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನಿಮಗೆ ಫೀಸ್ ಎಷ್ಟು ಅಂದರೆ ಸುಮಾರು ಒಂಬತ್ತು ಸಾವಿರದ ಆರುನೂರು ರೂಪಾಯಿದಷ್ಟು ಆಗ್ತದೆ ಎರಡು ವರ್ಷದ ತೊಗೊಳ್ತೀರಂದ್ರೆ ಆಲ್ಮೋಸ್ಟ್ ಹದಿಮೂರು ಸಾವಿರದಷ್ಟು ಹಣ ಆಗ್ತದೆ ಓಕೆ ಸೊ ಇಷ್ಟರಲ್ಲಿ ನಿಮಗೆ ಒಂದು ವರ್ಷ ಎರಡು ವರ್ಷದವರೆಗೂ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ ಸೊ ನಿರಂತರವಾಗಿ ನಿಮಗೆ ಏನು ಅಪ್ಡೇಟೆಡ್ ಮಾಹಿತಿ ಬೇಕೋ ಅದೆಲ್ಲವೂ ಕೂಡ ಇಲ್ಲಿ ಲಭ್ಯ ಆಗ್ತದೆ ನಿಮ್ಮ ತಯಾರಿಗೆ ಓಕೆ ಸೊ ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ ಒಂಬತ್ತುವರೆಯಿಂದ ಒಂಬತ್ತುವರೆಗೆ ಶಾರ್ಪ್ ಆಗಿ ಬರ್ತೀನಿ ಒಂಬತ್ತುವರೆಯಿಂದ ಹತ್ತುವರೆವರೆಗೂ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಲೈವ್ ಕ್ಲಾಸ್ ಟೇಕ್ ಕೇರ್ ಗುಡ್ ನೈಟ್ ಬಾಯ್ ಬಾಯ್ ದೆನ್